ಆತ್ಮೀಯ ಅಭ್ಯರ್ಥಿಗಳೇ, ಈ ದಿನ ನಾನು ಕಾಲ ಮತ್ತು ಕೆಲಸ ಎನ್ನುವಂಥ ವಿಭಾಗದಲ್ಲಿ ಅಥವಾ ಅಂತ ಬರುವಂತಹದ್ದು, ಅಂದರೆ 5 ಜನ ಪುರುಷರು ಅಥವಾ 9 ಜನ ಮಹಿಳೆಯರು, ಹೀಗೆ ಅಥವಾ 20 ಜನ ಪುರುಷರು ಅಥವಾ 10 ಜನ ಮಹಿಳೆಯರು ಅಂತ ಕೆಲಸ, ಒಂದು ಕೆಲಸವನ್ನು ಇಷ್ಟು ದಿನದಲ್ಲಿ ಮಾಡ್ತಾರೆ. ಹಾಗಾದರೆ ಇಷ್ಟು ಪುರುಷರು, ಎಕ್ಸ್ ಪುರುಷರು ಮತ್ತು ವೈ ಮಹಿಳೆಯರು ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲವರು ಅನ್ನುವಂಥದ್ದು. ಇಲ್ಲಿ ಇದುವರೆಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಮತ್ತು ಅಂತ ತೆಗೆದುಕೊಂಡಿದ್ದೆ, ಈಗಿಲ್ಲಿ ಅಥವಾ ಎನ್ನುವಂಥ ಪ್ರಶ್ನೆಗಳನ್ನು ಮಾಡ್ತೇನೆ. ಅಂದರೆ ಎಕ್ಸ್ ಜನ ಪುರುಷರು ಅಥವಾ ವೈ ಜನ ಮಹಿಳೆಯರು ಒಂದು ಕೆಲಸವನ್ನು 19 ದಿನಗಳಲ್ಲಿ ಮಾಡುತ್ತಾರೆ ಅಂತಿದ್ದರೆ, ಅಥವಾ ಯಾವುದೋ ಒಂದು ಎ ದಿನಗಳಲ್ಲಿ ಮಾಡುತ್ತಾರೆ ಅಂದರೆ, ಎಕ್ಸ್ ಜನ ಪುರುಷರು ಮತ್ತು ವೈ ಜನ ಮಹಿಳೆಯರು ಅಂತ ಕೊಟ್ಟಿದ್ದಲ್ಲ, ಅದರ ಬದಲಿಗೆ ಎಂ ಪುರುಷರು ಎನ್ ಮಹಿಳೆಯರು ಸೇರಿ ಎಷ್ಟು ದಿನದಲ್ಲಿ ಮಾಡಬಲ್ಲರು ಅನ್ನುವಂಥ ಪ್ರಶ್ನೆ ಇರುತ್ತೆ. ತುಂಬ ಸುಲಭವಾಗಿರ್ತಕ್ಕಂಥ ವಿಧಾನದಲ್ಲಿ ನಾನು ಇವತ್ತು ಲೆಕ್ಕಗಳನ್ನು ನಿಮ್ಗೆ ಮುಂದಿಡ್ತೀನಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಟೇಬಲ್ ಥರ ಮಾಡ್ತೀನಿ. ಕೆಲಸಗಾರರು ದಿನ ಮತ್ತು ಒಂದು ದಿನದ ಕೆಲಸ, ಒಂದು ದಿನದ ಕೆಲಸ ಅಂತ ತೆಗೆದುಕೊಳ್ತೇನೆ. ಇಲ್ಲಿ ಒಂದು ಭಾಗ ಮಾಡ್ತೀನಿ. ಅಲ್ಲಿ ಪುರುಷರು, ಯಾವ ಲೆಕ್ಕಕ್ಕನಲ್ಲಿ ಈ ಟೇಬಲ್ ಇದ್ರೆ ಸಾಕು ಪುರುಷರು ಅಂತಕ್ಕಂಥದ್ದು. ಇಲ್ಲಿ ಮಹಿಳೆಯರು ಅನ್ನುವಂಥದ್ದು, ಈ ಟೇಬಲ್ ಕಂಪಲ್ಸರಿ ಇದ್ದರೆ ಸಾಕು. ಈ ನಂತರದ ಭಾಗದಲ್ಲಿ ಪ್ರಶ್ನೆ ಭಾಗ ಅಂತ ಇರ್ತದೆ, ಅಂದರೆ ಪ್ರಶ್ನೆ ಭಾಗದಲ್ಲಿ ಅವನು ಏನು ಕೇಳಿದ್ದಾನೆ ಅನ್ನುವಂಥದ್ದು ಇರುತ್ತೆ. ಇದು ಕಂಪಲ್ಸರಿ ಎಲ್ಲ ಲೆಕ್ಕಗಳಿಗೆ, ಅಕೌಂಟ್ ತುಂಬ ಸುಲಭ. ಇಲ್ಲಿ ಲೆಕ್ಕ ಓದ್ತು ನಾನು, 5 ಜನ ಪುರುಷರು ಅಥವಾ 9 ಜನ ಮಹಿಳೆಯರು ಒಂದು ಕೆಲಸವನ್ನು 19 ದಿನಗಳಲ್ಲಿ ಮುಗಿಸಬಲ್ಲರು ಅನ್ನುವಂಥದ್ದು. ಸೊ ಇಷ್ಟನ್ನೇ ಓದಿ, ಇಷ್ಟನ್ನೇ ನಾನು ಇಲ್ಲಿ ದತ್ತಾಂಶಗಳನ್ನ ಆದೇಶ ಮಾಡ್ತೇನೆ. 5 ಜನ ಪುರುಷರು ಅಂದರೆ ಇಲ್ಲಿ ಕೆಲಸಗಾರರು ಕೆಳಗಡೆ ಪುರುಷರ ಲೈನಲ್ಲಿ 5 ಜನ ಬರಿತೀನಿ. ಎಷ್ಟು ಜನ ದಿನದಲ್ಲಿ ಮಾಡ್ತಾರೆ ಅಂದರೆ 19 ದಿನದಲ್ಲಿ ಕೆಲಸ ಮಾಡ್ತಾರೆ. ಸೊ ಇವರ ಒಂದು ದಿನದ ಕೆಲಸ ಎಷ್ಟಿದ್ರೆ 1/5 × 19 ಅಂತ ಅರ್ಥ. ಇಷ್ಟು. ನೆಕ್ಸ್ಟು 9 ಜನ ಮಹಿಳೆಯರು ಅಂತ ಹೇಳ್ತಾನ. ಸೊ ಮಹಿಳೆಯರ ಕಾಲಮ್ನಲ್ಲಿ, ಮಹಿಳೆಯರಿಗೆ ಸೀದ ಕಾಲಮ್ನಲ್ಲಿ ನಾನು ಬರ್ತೀನಿ. ಇವರು ಸಹಿತ 19 ದಿನದಲ್ಲಿ ಮಾಡ್ತಾರೆ. ಈ ಇವರ ಒಂದು ದಿನದ ಕೆಲಸ ಎಷ್ಟಂದರೆ 9 × 19 ಆಗುತ್ತೆ. ಇಷ್ಟು ಒಂದು ಪ್ರಶ್ನೆ ದತ್ತಾಂಶ. ಆದರೆ ಪ್ರಶ್ನೆ ಕೇಳಿದ್ದೇನೆಂದರೆ, ಹಾಗಾದರೆ 3 ಜನ ಪುರುಷರು ಅಂತ ಕೇಳ್ತಾನ. ಸೊ ಇಲ್ಲಿ ಬರ್ತೀನಿ ನಾನು, 3 ಜನ ಪುರುಷರು ಪ್ಲಸ್ 6 ಜನ ಮಹಿಳೆಯರು, ಇವ್ರದ್ದು ಹೆಂಗಪ್ಪ ಅಂತಂದರೆ, ಸೊ ಇದಕ್ಕೆ 1/5 × 19 ಎಷ್ಟು ಜನ, 3 ಜನ ಪುರುಷರು, ಅದಕ್ಕೆ 3 ಬರ್ತೀನಿ. ಇಲ್ಲೇನಾಗುತ್ತೆ, ಇದು ಈಜ್ ಕೊಟ್ಟು 3/5 × 19 ಆಗುತ್ತೆ. ಇದು ಹೀಗೆ ಇರಲಿ. ಮಹಿಳೆಯರ ವಿಭಾಗ ಬರೋಣ. ಇಲ್ಲಿ ಮಹಿಳೆಯರ ವಿಭಾಗದಲ್ಲಿ 6 ಜನ ಮಹಿಳೆಯರು ಸೇರಿ ಅಂತ ಹೇಳ್ತಾನಲ್ಲ, ಅದಕ್ಕಾಗಿ 6 ಜನ ಇದ್ದಾರೆ. 6 ಜನ ಅಂದರೆ 1/9 × 19 × 6 ಜನ ಮಹಿಳೆಯರು. 6 ಜನ ಮಹಿಳೆಯರ ಒಂದು ದಿನದ ಕೆಲಸ ಇಲ್ಲಿ, ಅವಾಗ 6/9 × 19 ಆಗುತ್ತೆ. ಇಲ್ಲಿ ಕ್ಯಾನ್ಸಲ್ ಹೊಡೆದ್ರೆ 3 × 6 = 9 ಹೋದರೆ ಒಡೆಯೋಣ, ಇಲ್ಲದ್ರಿಲ್ಲ 2/3 × 19 ಆಗುತ್ತೆ. ಸೊ ಇವೆರಡು ದತ್ತಾಂಶಗಳು ಬಂದ ತಕ್ಷಣ ಇಲ್ಲಿ ನಾವು ಬರ್ತೀವಿ, ದೇರ್ ಫೋರ್ ಒಂದು ದಿನದ ಯಾರ ಕೆಲಸ ಇದು, 3 ಪುರುಷರು + 6 ಮಹಿಳೆಯರ ಕೆಲಸ, ಒಂದು ದಿನದ ಕೆಲಸ. ಅದರ ವ್ಯುತ್ಕ್ರಮವೇ ಇದಾಗ್ತದೆ. ಸೊ ಅವಾಗೇನು ಮಾಡ್ಬೇಕು ನಾವು ಅಂದರೆ, ಇಲ್ಲಿರ್ತಕ್ಕಂಥದ್ದನ್ನು ಬರಿತೀವಿ ನಾವು, 3/5 × 19 + 2/3 × 19. ನಾನು ಇಲ್ಲಿ ಲಾಸ್ ಆದ್ರೂ ತುಂಬ ಸುಲಭವಾಗಿ ಹೇಳ್ತೇನೆ ನಾನು ನಿಮಗೆ. 19 ಕಾಮನ್ ಇದೆ. ಸೊ 19 ಕಾಮನ್ ಇದ್ದಾಗ 19 ಹಾಗೆ ಬರೀಬೇಕು. 3 ಎರಡು ಕಡೆ ಇಲ್ಲ, ಒಂದು ಕಡೆ ಬರಲೇಬೇಕು. 5 ಬರೀಬೇಕು. ಇದು ಲಾಸ್ ಆಗಿಬಿಡುತ್ತೆ. ಇದು ಲಾಸ್ ಆಗುತ್ತೆ. 19 × 5 ಇದು ಲಾಸ್ ಆ್ಯಕ್ಚುಲಿ. ಈಗ 5/19 ಕ್ಯಾನ್ಸಲ್ ಆಗಿಬಿಡುತ್ತೆ, 5/19 3 ಉಳಿತೈತೆ. ಇದಕ್ಕೆ 3 ಗುಣಿಸಿದ್ರೆ 3/9 ಬರುತ್ತೆ. ಈ ಕಡೆ 3/19 ಕ್ಯಾನ್ಸಲ್ ಆಗುತ್ತೆ, 5 ಬರುತ್ತೆ. 5/2 = 10 ಆಗುತ್ತೆ. ಸೊ 19/19 × 3/5 ಆಗುತ್ತೆ. 19 ಕ್ಯಾನ್ಸಲ್, 1/3 = 15 ಆಗುತ್ತೆ. ಸೊ ಇವರು 3 ಪುರುಷರು ಮತ್ತು 6 ಮಹಿಳೆಯರು ಸೇರಿ ಒಂದು ದಿನದ ಕೆಲಸ 1/15 ಆದರೆ, ದೇರ್ ಫೋರ್ ಅವರ ಕೆಲಸವನ್ನು ಮಾಡಲು ತೆಗೆದುಕೊಳ್ತಕ್ಕಂಥ
ಕಾಲ ಎಷ್ಟಂತಂದರೆ ಅದರ ವ್ಯುತ್ಕ್ರಮ ಇನ್ವರ್ಸು 15 ದಿನಗಳು ಅಂತ ಬರೆದ್ರೆ ಸಾಕು, ಇದೇ ನಮ್ಮ ಉತ್ತರ ಆಗುತ್ತೆ ಅನ್ನುವಂಥದ್ದು. ತುಂಬ ಸುಲಭ ಇರತಕ್ಕಂಥ ಮೆಥಡು. ಈ ಟೇಬಲನ್ನು ನೀವು ಇದು ಮಾಡ್ಕೊಂಡ್ರೆ ಸಾಕು, ಕಂಠಪಾಠ ಇದ್ದಂಗೆ ಇರಬೇಕು. ಸೊ ನಂತರದ ಲೆಕ್ಕ ನಾನು ಇಲ್ಲಿ ಮಾಡ್ತೇನೆ. ನೆಕ್ಸ್ಟ್ ಏನಿದೆ ಅಂದರೆ, 12 ಜನ ಪುರುಷರು ಅಥವಾ 18 ಮಹಿಳೆಯರು ಒಂದು ಕೆಲಸವನ್ನು 14 ದಿನಗಳಲ್ಲಿ ಮಾಡಬಲ್ಲರು ಅಂತ ನಾನು ಆಗಲೇ ಹೇಳಿದ್ದೆ. ಟೇಬಲ್ ಸೇಮ್, ಎಂಥ ಲೆಕ್ಕ ಕೊಟ್ಟರು ಸಹಿತ ಮಾಡ್ಬೋದು ನೀವು. ಕೆಲಸಗಾರರು ನಂತರ ದಿನ, ಒಂದು ದಿನದ ಕೆಲಸ. ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ, ಪ್ರಶ್ನೆ ಭಾಗ ಬರುತ್ತೆ ಅಂತ ಹೇಳಿದೆ ನಾನು. ಪ್ರಶ್ನೆ ಭಾಗ ಅಂದರೆ ಅವನು ಏನನ್ನು ಕೇಳಿದ್ದಾನೆ, ಇದು ಕೊಟ್ಟಿರುವಂತಹದ್ದು. ಇಲ್ಲಿ ಪುರುಷರು ಅಂತ ಬರ್ತೀನಿ, ಇಲ್ಲಿ ಮಹಿಳೆಯರು ಅಂತ ನೋಡ್ಕೊತೀನಿ. ಇಲ್ಲಿ ಪ್ರಶ್ನೆ ಓದ್ತಾರೆ, 12 ಜನ ಪುರುಷರು ಕೆಲಸದವರು, 12 ಜನ ಇಲ್ಲಿ ಮಹಿಳೆಯರು ಪುರುಷರು ಅಂತ ಹೇಳಿದಾಗ, ದಿನ 14 ದಿನಗಳಲ್ಲಿ ಮಾಡ್ತಾರೆ. ಸೊ ಅವರ ಒಂದು ದಿನದ ಕೆಲಸ ಅಂದರೆ 1/12×14. ನಂತರ ಬಾರನು, 18 ಜನ ಮಹಿಳೆಯರು ಒಂದು ಕೆಲಸವನ್ನು 14 ದಿನಗಳಲ್ಲಿ ಮಾಡುತ್ತಾರೆ, ಹಾಗಾದರೆ ಅವರ ಒಂದು ದಿನದ ಕೆಲಸ 18×14. ಪದ್ಧತಿ ಹಾಕೊಂಬಿಡೋದು. ಪ್ರಶ್ನೆ ಭಾಗ ಬರೋಣ, 8 ಜನರು ಹಾಗೂ 16 ಜನರು ಅಂತಾರೆ. ಸೊ 8 ಜನ ಪುರುಷರಲ್ವಾ, ಹಾಗಾಗಿ 1/12×14×8 ತೆಗೆದುಕೊಳ್ತೇನೆ. 4×8 ; 4×3 = 12. ಅವಾಗ ಇನ್ನೊಂದು ಕೆಲಸ ಆಗುತ್ತೆ, 2×1 = 2×14. ಸೊ ಅವಾಗೇನಾಗುತ್ತೆ, 1/7×21 ಆಗುತ್ತೆ. ಇದು ಪುರುಷರದ್ದು. ಪ್ರಶ್ನೆ ಭಾಗದಲ್ಲಿ ಎಷ್ಟು ಜನ, 8 ಜನ ಪುರುಷರು ಕೇಳಿದ್ರು, ಮತ್ತು ನೆಕ್ಸ್ಟು 16 ಜನ ಮಹಿಳೆಯರು ಅಂತನಾ. ಸೊ 1/18×14 ಮಾಡಬೇಕು. ಸೊ 2×8 = 16; 2×9 = 18; 2×4 = 8; 2×7 = 14. ಹಾಗೇನಾಗುತ್ತೆ, 4×9 = 63; 4×63 ಆಯಿತು. ಸೊ ಇವರಿಬ್ಬರು ಸೇರಿದರೆ, ಅಂದರೆ 8 ಜನ ಪುರುಷರು 16 ಜನ ಮಹಿಳೆಯರು ಸೇರಿ ಒಂದು ದಿನದ ಕೆಲಸ ಬರುತ್ತೆ ಈಗ. ಸೊ ದೇರ್ ಫೋರ್ ಇವರ ಒಂದು ದಿನದ ಕೆಲಸ = 1/21 + 4/63 ಆಗುತ್ತೆ. ಸೊ ಇಲ್ಲಿ ಸಹಿತ ಎಲ್ ಸಿ ಎಂ ಬಗ್ಗೆ ನಿಮಗೆ ಸುಲಭವಾದ ದಾರಿ ತೋರಿಸ್ಕೊಡ್ತೀನಿ. ಲಾಸ 21×63 ಆಗಿಬಿಡೋಣ. ಹಿಂಗೆ ಹೊರೆ ಗುಣಾಕಾರ ಮಾಡಿದ್ರೆ 63 ಬರುತ್ತೆ, ಹಿಂಗೆ ಮಾಡಿದರೆ 84 ಬರ್ತದೆ. 63×84 ಸೇರಿಸಿದರೆ 7×8 = 147 / 21×63. 7×1 = 63; 1/9 ಬರುತ್ತೆ. 1/9 ಅಂದರೆ ಅರ್ಥ ಏನಂದರೆ, 1/1 ದಿನದ ಕೆಲಸ. ಸೊ ಅವರು ಕೆಲಸ ಮುಗಿಸಲು ಬೇಕಾದ ದಿನಗಳ ಸಂಖ್ಯೆ = ಏನಾಗುತ್ತೆ, 9 ದಿನ ಆಗ್ತದೆ. ಅದನ್ನು ವ್ಯುತ್ಕ್ರಮವನ್ನು ಹೇಳಬೇಕು, ಆವಾಗ ಇದು ಉತ್ತರ ಆಗುತ್ತೆ. ಇದು 6ನೇ ಲೆಕ್ಕ. ಎರಡನೇ ಲೆಕ್ಕ, ನಂತರದ ಲೆಕ್ಕಕ್ಕೆ ಹೋಗೋಣ. ಅದೇ ತರತಕ್ಕಂಥ ಲೆಕ್ಕಗಳು, ತುಂಬ ಮುಖ್ಯವಾಗಿರ್ತಕ್ಕಂಥ ಲೆಕ್ಕ ಇಲ್ಲಿ. 12 ಜನ ಪುರುಷರು ಅಥವಾ 8 ಜನ ಮಹಿಳೆಯರು ಅಂತ ಹೇಳ್ತಾನೆ. 12 ಜನ ಪುರುಷರು ಅಥವಾ 18 ಜನ ಮಹಿಳೆಯರು ಒಂದು ಕೆಲಸವನ್ನು 7 ದಿನಗಳಲ್ಲಿ ಮಾಡಬಲ್ಲರು ಅಂತ ಹೇಳ್ತಾನೆ. ಇಲ್ಲಿ ಸೇಮ್ ಅದೇ ಥರ ಮಾಡೋಣ್ರಿ, ಪಟ್ಟಿ ಮಾಡೋಣ. ಪಟ್ಟಿ ಏನು ಮಾಡಬೇಕು, ಕೆಲಸಗಾರರು ಆನಂತರ ದಿನಗಳು, ನಂತರ ಒಂದು ದಿನದ ಕೆಲಸ, ನಂತರ ಪ್ರಶ್ನೆ ಭಾಗ ಅಂದರೆ ಏನು ಕೇಳಿದ್ದಾನೆ ಎನ್ನುವಂಥದ್ದು ಇಲ್ಲಿ ಸಂಬಂಧ ಬರುತ್ತೆ. ಸೊ ಇಲ್ಲಿ ನಾನು ಪುರುಷರು ಅಂತ ತೆಗೆದುಕೊಳ್ತೇನೆ. ಪುರುಷರು ಎಷ್ಟು ಜನ, 12 ಜನ ಪುರುಷರು ಒಂದು ಕೆಲಸವನ್ನು 7 ದಿನಗಳಲ್ಲಿ ಮಾಡುತ್ತಾರೆ, ಹಾಗಾದರೆ ಒಂದು ದಿನದ ಕೆಲಸ 1/12×7. ನಂತರ ಇಲ್ಲಿ ಬರೋಣ್ರಿ, ಮಹಿಳೆಯರು ಅಂತ ತೆಗೆದುಕೊಳ್ತೇನೆ. 18 ಜನ ಮಹಿಳೆಯರು ಆ ಕೆಲಸವನ್ನು 7 ದಿನಗಳಲ್ಲಿ ಮುಗಿಸುತ್ತಾರೆ, ಹಾಗಾಗಿ ಅವರ ಒಂದು ದಿನದ ಕೆಲಸ 18×7 ಆಗುತ್ತೆ. ಪ್ರಶ್ನೆ ಭಾಗಕ್ಕೆ ಬಂದರೆ, ಪ್ರಶ್ನೆ ಭಾಗದಲ್ಲಿ ಏನು ಕೇಳಿದ್ರೆ, 4 ಜನ ಪುರುಷರು ಅಂತ ಕೇಳ್ತಾನೆ. ಹಾಗಾಗಿ 1/12×7×4 ಆಗುತ್ತೆ. 4×1 = 4×3 = 12; 1/21 ಆಗುತ್ತೆ. ಅದೇ ಥರ ಇಲ್ಲಿ ಬಂದರೆ, 4 ಜನ ಮಹಿಳೆಯರ ಮೇಲೆ 4 ಜನ ಪುರುಷರ ಮೇಲೆ 8 ಜನ ಮಹಿಳೆಯರು ಬೇಕು. ಇಲ್ಲಿ 1/18×7, ಸೊ 8 ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾರೆ. ಸೊ 8ನ ತೆಗೆದುಕೊಳ್ತೇನೆ. 8 ತೆಗೆದುಕೊಂಡ್ರೆ ಏನಾಗುತ್ತೆ, 2×4 = 8;
ಎಡಂಬತ್ತೇಳೆ 18 4/63 ಆಗುತ್ತೆ, 4/63 ಆಗುತ್ತೆ. ಸೊ ಇವರಿಬ್ಬರ ಅಂದರೆ 4 ಜನ ಮಹಿಳೆಯರು ಮತ್ತು 8 ಜನ ಮಹಿಳೆಯರು ಒಂದು ದಿನದ ಕೆಲಸ ಏನಪ್ಪ ಅಂತಂದರೆ, ಒಂದು ದಿನದ ಕೆಲಸ ಇಸ್ ಈಕ್ವಲ್ಸ್ ಟು 1/21 ಪ್ಲಸ್ 4/63. ಮೇಲೆ ಮಾಡಿದ ಲೆಕ್ಕದ ಥರನೇ ಇದೆ, ಇದು ದೊಡ್ಡ ವ್ಯತ್ಯಾಸ ಇಲ್ಲ. 21 × 63, ಇಲ್ಲಿ ಹೊರೆ ಗುಣಾಕಾರ ಮಾಡಿದರೆ 63 + 84. ಸೊ 7 × 141/21 21 7 7 79 1/9. ಇಲ್ಲೂ ಸಹಿತ ಅನುಪಾತ ಸೇಮ್ ಇರೋದಕ್ಕೆ ಉತ್ತರ ಸೇಮ್ ಬಂದಿದೆ ಜನಸಂಖ್ಯೆಯಲ್ಲಿ. ಹಾಗಾಗಿ ದೇರ್ಫೋರ್ ಒಂದು ದಿನದ ಕೆಲಸ 1/9 ಅಂತಾರೆ. ಆ ದಿನಗಳ ಸಂಖ್ಯೆ ಇಸ್ ಈಕ್ವಲ್ಸ್ ಟು ಏನಾಗುತ್ತಂದರೆ 9 ದಿನ ಅಂತಾಗುತ್ತೆ. ಇದು ಈ ರೀತಿಯಾಗಿರ್ತಕ್ಕಂಥ ನಾವು ಪದ್ಧತಿಯನ್ನು ಅನುಸರಿಸಿದರೆ ಸುಲಭವಾಗಿ ಈ ಲೆಕ್ಕಗಳನ್ನು ಮಾಡ್ಬೋದು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಪದ್ಧತಿಯನ್ನು, ಈ ಟೇಬಲನ್ನು ನೀವು ಬಳಸಿಕೊಂಡ್ರೆ ಖಂಡಿತವಾಗಿಯೂ ಸಹಿತ ಹೀಗೆ ಟೇಬಲನ್ನು ಬರ್ಕೊಂಡ್ಬಿಟ್ರೆ ನೀವು ಈ ಲೆಕ್ಕಗಳನ್ನು ಮಾಡುವುದು ಅತ್ಯಂತ ಸುಲಭ ಆಗತಕ್ಕಂಥ ವಿಧಾನ. ಯಾವುದೇ ಕನ್ಫ್ಯೂಷನ್ ಆಗುವುದಿಲ್ಲ. ಈ ಒಂದು ಮಾಹಿತಿಯನ್ನು ತಾವು ಬಳಸಿಕೊಂಡು ಹೆಚ್ಚು ಲೆಕ್ಕಗಳನ್ನು ಮಾಡಿರಿ ಅಂತೇಳಿ ಕೇಳುತ್ತಾ ವಂದನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಸಬ್ಸ್ಕ್ರೈಬ್ ಆಗಿ, ಮಾಹಿತಿ ಅಥವಾ ಅನುಮಾನಗಳಿದ್ದರೆ ನನಗೆ ಮೆಸೇಜ್ ಹಾಕಿ, ನಿಮಗೆ ಉತ್ತರಿಸುತ್ತೇನೆ. ಧನ್ಯವಾದಗಳೊಂದಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ನಮಸ್ಕಾರಗಳು.